ನಾವು ಫಸ್ಟ್ ಪ್ರತಿ ಕೇಳಿದಾಗಿಂದ ಒಂದು ಕಾನ್ಫಿಡೆನ್ಸ್ ಇತ್ತು. ವಿಜಯ್ ಅವರು ಬಂದು ನರೇಟ್ ಮಾಡಿದಾಗಿಂದ ಕತೆ ಬಗ್ಗೆ ಒಂದು ನಂಬಿಕೆ ಇತ್ತು, ಅಲ್ಲಿರೋ ಪಾತ್ರಗಳ ಬಗ್ಗೆ ಒಂದು ನಂಬಿಕೆ ಇತ್ತು. ಜಾಸ್ತಿ ಅವರ ಬರವಣಿಗೆ ಬಗ್ಗೆ ಮುಂಚೆಯಿಂದ ಭಾಳ ಖುಷಿ ನನಗೆ. ಅಂದರೆ ಯಾವುದೇ ಒಬ್ಬ ನಟನಿಗೆ ಅಷ್ಟು ಒಳ್ಳೆ ಸ್ಕ್ರಿಪ್ಟ್ ಮುಖ್ಯ, ಸ್ಕ್ರಿಪ್ಟ್ ಜೊತೆ ಜೊತೆಗೆ ಸಂಭಾಷಣೆ ಭಾಳ ಮುಖ್ಯ ಆಗುತ್ತೆ. ಆ ನೆಲೆಗಟ್ಟಿನಲ್ಲಿ ವಿ ಆರ್ ಲಕ್ಕಿ, ನಾನಾಗಲಿ ಪ್ರತಾಪ್ ಆಗಲಿ ಆ ಥರದ ಒಂದು ಒಳ್ಳೆ ಪಾತ್ರಗಳು ಸಿಕ್ಕು. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಈ ಸಿನಿಮಾದಲ್ಲಿ ಇರೋದಕ್ಕೆ ಕಾರಣ ಮುಖ್ಯ ಕಾರಣ ನನ್ನ ಗೆಳೆಯ ಮನು. ಆತನು ಸೋಷದ ಹಾದಿಯಲ್ಲಿರೋ ಅವನಿಗಿರೋ ಅನುಭವದಲ್ಲಿ ಗುರುತಿಸ್ತಾನೆ ಒಂದು ಒಳ್ಳೆ ಕೆಲಸನ, ಕರೆದು ಅವಕಾಶ ಕೊಡ್ತಾನೆ. ಸೊ ಆ ಥರದ ಒಂದು ತುಂಬ ಪ್ರೀತಿಯ ಅವಕಾಶ ಇದು ಫ್ರಮ್ ಕಾಲಿ ಆ್ಯಂಡ್ ಫ್ರಮ್ ಕೆ ಆರ್ ಜಿ. ಒಂದು ಒಳ್ಳೆ ಪ್ರೊಡಕ್ಷನ್ ಕಲ್ಚರ್ ಇದೆ. ಅಂದರೆ ನಟನಿಗೆ ಏನು ಬೇಕು, ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಏನು ಫ್ರೀಡಮ್ ಬೇಕು ಅದೆಲ್ಲನೂ ಕೊಟ್ಟರು, ಚೆನ್ನಾಗಿ ನೋಡಿಕೊಂಡ್ರು, ಒಳ್ಳೆ ಪಾತ್ರ, ಒಳ್ಳೆ ನಿರ್ದೇಶನ, ಒಳ್ಳೆ ನಟರುಗಳು. ನಾಳೆ ಪ್ರತಾಪ್ ಅವರು ಮತ್ತು ಅವಿನಾಶ್ ಅವರು, ಹೇಮಂತ್ ಮತ್ತು ಇಬ್ಬರು ಹೊಸ ನಟರುಗಳು. ನಮ್ಗೆ ನಾವೇ ಹೊಸಬ್ರು, ನಮಗಿಂತ ಹೊಸಬ್ರು ಇಬ್ಬರು ಇದ್ದಾರೆ, ಮಯೂರಿ ಮತ್ತು ಅನಿರುದ್ಧ ಹೇಮಂತ್. ಸೊ ಒಂದು ಒಳ್ಳೆ ಆ್ಯಕ್ಟ್ರ್ ಜೊತೆ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಭಾಳ ಖುಷಿ ಇತ್ತು. ಆಮೇಲೆ ಸೆಟ್ ವೈಬ್ ಇರುತ್ತಲ್ಲ, ಅಂದರೆ ನಾವು ಇಲ್ಲೇನು ಥಿಯೇಟರ್ನಾಗ ಏನು ನೋಡಾಕತ್ತೀವಲ್ಲ ಆ ಎನರ್ಜಿ ಆ ಶೂಟಿಂಗ್ ಒಳಗೇ ಇತ್ತು. ಸೊ ಭಾಳ ಖುಷಿಯಾಯಿತು. ಆಮೇಲೆ ನಾನು ಸೋಫಾರ್ ಮಾಡಿರುವಂಥ ಎರಡು ಮೂರು ರಿಲೀಸಸ್ಸು ಹಾಕ್ಕೊಂಡು ಇವಾಗ ನಾಲ್ಕನೇ ಸಿನಿಮಾ ಇದು, ದೊಡ್ಡ ಸ್ಕೇಲಲ್ಲಿ ಬಂದಿರೋ ಸಿನಿಮಾ. ಸೊ ಹೊಸ ಅನುಭವ ಮತ್ತು ಹೊಸ ಜರ್ನಿ, ಭಾಳ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ, ನಿಮಗೂ ಕೂಡ ಮಾಧ್ಯಮದ ತುಂಬ ಥ್ಯಾಂಕ್ಸ್. ಸಿನಿಮಾ ತೋರಿಸೋದು ತುಂಬ ಸಹಾಯ ಮಾಡಿದ್ದೀರ. ಆ್ಯಂಡ್ ಇಟ್ಸ್ ಗುಡ್, ಚೆನ್ನಾಗಿತ್ತು, ಖುಷಿಯಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಧನು, ಥ್ಯಾಂಕ್ ಯು ಅಮೃತ, ಥ್ಯಾಂಕ್ ಯು ಎವ್ರಿಬಡಿ.